ಲಾಸ್ಟ್ ಸಂಡೇ ನಾವು ಫ್ರಾಂಕ್ಫರ್ಟ್ ಹೋಗ್ತಾ ಇದ್ವಿ. ಆನ್ ದ ವೇ ಬಾನ್ ಅಂತ ಒಂದು ಊರಿದೆ, ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇದು ಬಂದು ಒಂದು ಬೆಟ್ಟ ಥರ ಇದೆ, ಅಲ್ಲಿ ಮೇಲೆ ನಾವು ಟ್ರೆಕ್ಕಿಂಗಲ್ಲೂ ಕೂಡ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಥರ ಹಳೇ ಟ್ರೈನ್ ಬರುತ್ತೆ, ಇದರಲ್ಲಿ ಹೋಗ್ಬೋದು. ಅಲ್ಲಿ ಮೇಲಿಂದ ಒಂದು ಕ್ಯಾಸಲ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೇಲ್ ಬಂದ್ವಿ, ಈಗ ಈ ತಲ ಕಾಣಿಸ್ತಾ ಇದೆ. ಸಿಟಿ ವ್ಯೂ ತುಂಬಾ ಚೆನ್ನಾಗಿದೆ. ಇನ್ನೂ ಮೇಲ್ ಬೇಕಾದರೂ ಹತ್ತು ಹೋಗ್ಬೋದು, ಬಟ್ ಅಲ್ಲಿಗೆ ಹೋಗ್ಲಿಕ್ಕೆ ಈ ಥರ ಟ್ರೈನ್ ಏನಿಲ್ಲ, ನಾವೇ ಸ್ಟೆಪ್ಸ್ ಅಲ್ಲಿ ಹತ್ತು ಹೋಗಬೇಕು. ಈಗ ಬೆಟ್ಟದ ಮೇಲಿಂದ ನಾವು ಮತ್ತೆ ಅದೇ ಟ್ರೈನ್ ತಗೊಂಡ್ವಿ. ಇದು ಒಂದು 140 ವರ್ಷ ಹಳೇ ಟ್ರೈನ್, ಬಟ್ ಇವಾಗಲೂ ಚೆನ್ನಾಗಿ ಹೋಗುತ್ತೆ. ತುಂಬ ಈ ಥರ ಕಾಡ್ ಮಧ್ಯೆ ಹೋಗೋದು ಚೆನ್ನಾಗಿ ಅನ್ನಿಸ್ತು. ಈಗ ನೆಕ್ಸ್ಟ್ ನಾವು ಫಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಈ ಥರ ಒಂದು ಕ್ಯಾಸಲ್ ಇದೆ, ಅಲ್ಲಿಗೆ ಹೋದ್ವಿ. ಇದ್ರ ಹೆಸರು ಶ್ಲಾಸ್ ಡ್ರಾಕೆನ್ಬುರ್ಗ್ ಅಂತ, ಒಂದು ಕ್ಯಾಸಲ್, ಹಳೆ ಮನೆ, ಚೆನ್ನಾಗಿತ್ತು. ಇಲ್ಲಿಂದನೂ ವ್ಯೂ ತುಂಬ ಚೆನ್ನಾಗಿತ್ತು. ಆ ಟ್ರೈನ್ ಇಳಿದು ಸ್ವಲ್ಪ ದೂರ ನಡೆದ್ರೇ ರಿವರ್ ಸಿಗುತ್ತೆ, ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ರಿವರ್ ಹತ್ತಿರ. ತುಂಬ ಚೆನ್ನಾಗಿದೆ, ಹಳೆ ಸಿಟಿ ಇದು, ಎಲ್ಲ ಹಳೆ ಮನೆಗಳು, ತುಂಬ ಡಿಫ್ರೆಂಟ್ ವೈಬ್ ಇತ್ತು. ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಫ್ರಾಂಕ್ಫರ್ಟ್ ಕಡೆಗೆ. ಎಸ್ಎನ್ನಿಂದ ಫ್ರಾಂಕ್ಫರ್ಟ್ 3 hours ಅಷ್ಟೇ. ಸೊ ಫೈನಲಿ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡಿದ್ವಿ. 2 days ಹೇಗಾಯ್ತಂತಲೇ ಗೊತ್ತಾಗಲಿಲ್ಲ, ತುಂಬ ಖುಷಿ ಆಗ್ತು. ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ಅವರು ಇಂಡಿಯಾಗೆ ರಿಟರ್ನ್ ಔಟ್ ಹೋಗ್ತಾ ಇದ್ದಾರೆ, ಸೊ ನಾವು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ. ಅವ್ರ ಮನೆ ಹತ್ತಿರ ಲೇಕ್ ಮತ್ತು ಮಕ್ಕಳಿಗೆ ಆಟಾಡಲಿಕ್ಕೆ ಪ್ಲೇ ಏರಿಯಾ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವೆಲ್ಲೂ ಹೊರಗಡೆ ಹೋಗಲಿಲ್ಲ, 2 days ಮನೆಯಲ್ಲೇ ಇದ್ವಿ. ಸೊ ನೆಕ್ಸ್ಟ್ ಡೇ ನಾವು ರಿಟರ್ನ್ ಆದ್ವಿ. ಬರ್ತಾ ಕೊಲೋನಲ್ಲಿ ಒಂದು ಸ್ಟಾಪ್ ತಗೊಂಡ್ವಿ. ಕೊಲೋನಲ್ಲಿ ಒಂದು ದೊಡ್ಡ ಕೆಥೆಡ್ರಲ್ ಇದೆ, ತುಂಬ ಚೆನ್ನಾಗಿದೆ.
ಕೆಥೆಡ್ರಲ್ ಮುಂದೆನೇ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇದೆ. ಸೊ ನಾವು ಎಲ್ಲೂ ನಡಿಬೇಕಾಗೇ ಇಲ್ಲ, ಟ್ರೈನಲ್ಲಿ ಬಂದರೆ ಡೈರೆಕ್ಟಾಗಿ ಇಲ್ಲೇ ಹಾಫ್ ಆನ್ ಆಫ್ ಮುಂದೆ ಕೆಥೆಡ್ರಲ್ ಇದೆ. ಈ ಚರ್ಚ್ ಮುಂದೆನೇ ಒಂದು ಹಳೆಯ ಬ್ರಿಡ್ಜ್ ಇದೆ, ನಾವು ಇದ್ರ ಮೇಲೆ ಹೋಗಿ ಆ ಸೈಟಿಂದ ಸನ್ಸೆಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಈ ಬ್ರಿಡ್ಜ್ ತುಂಬ ಫೇಮಸ್, ಇಲ್ಲಿ ಕಪಲ್ಸ್ ಎಲ್ಲ ಅವ್ರ ನೇಮ್ಸ್ ಬರೆದು ಕೀನ ರಿವರ್ಗೆ ಹಾಕ್ಬಿಡ್ತಾರೆ, ಅವ್ರ ರಿಲೇಷನ್ಶಿಪ್ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳಿ. ಸೊ ಎಷ್ಟು ಲಾಕ್ಸಿಂದ ಫಿಲ್ ಮಾಡಿದ್ದಾರೆ ಅಂದರೆ ಸ್ಪೇಸೇ ಇಲ್ಲ, ಎಲ್ಲ ಕಡೆ ಅಷ್ಟೊಂದು ಲಾಕ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು, ಕೊಲೋನ್ ಸಿಟಿ ತುಂಬ ಚೆನ್ನಾಗಿದೆ. ಬಾನ್ ಮತ್ತು ಕೊಲೋನ್ ಎರಡೂ ಸಿಟೀಸ್ ನನಗಂತೂ ತುಂಬ ಇಷ್ಟ ಆಗ್ತು. ಇದು ಎರಡು ಎಸ್ಎನ್ಗೆ ತುಂಬ ಹತ್ರನೇ. ಸೊ ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಕಂಪ್ಲೀಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಹೆಸರು ತೇಜಸ್ವಿನಿ, ನಾನು ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನಿಮಗೆ ಈ ಥರ ಯುರೋಪಿಯನ್ ಸಿಟೀಸ್ ವ್ಲಾಗ್ಸ್ ನೋಡಲಿಕ್ಕೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.